ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಚದುರಂಗದಲ್ಲಿ ಬಹಳ ಮುಖ್ಯವಾಗಿ ದರ್ಶನ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ನಿಮಗೆ ನೀಡ್ತೀನಿ. ಈಗಾಗಲೇ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಪ್ರೊಸೀಡಿಂಗ್ಸ್ ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಅನ್ನು ಕೂಡ ನಿಮಗೆ ನೀಡ್ತೀನಿ. ಹಾಗೆಯೇ ಮಂತ್ರಿಯೊಬ್ಬರು ತನ್ನ ಅಳಿಯನಿಗೆ ಪೋಸ್ಟ್ ಕೊಡಿಸೋದಕ್ಕೆ ಯಾವ ಸ್ವರೂಪದ ಮಸಲತ್ತನ್ನು ಮಾಡಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚದುರಂಗದ ಹೆಡ್ಲೈನ್ಸ್ ಅನ್ನು ನೋಡೋಣ. ದರ್ಶನ್ಗೆ ಜೈಲು ಊಟವು, ಮನೆ ಊಟವು, ಕೆಲ ಹೊತ್ತಲ್ಲೇ ಹೊರಬೀಳಲಿದೆ ಊಟದ ಭವಿಷ್ಯ, ದಿನವೂ ಬಿರಿಯಾನಿ ಕೊಡುವುದಕ್ಕೆ ಆಗುತ್ತಾ ಎಂಬ ವಾದ. ನಟ ದರ್ಶನ್ ನೋಡಲು ಬಂದ ಕುಟುಂಬಸ್ಥರು, ದಿನಕರ್ ವಿಜಯಲಕ್ಷ್ಮಿ ಭೇಟಿ, ಪವಿತ್ರಗೌಡ ಭೇಟಿಯಾದ ಮನೆಯವರು. ಮುನಿಯಪ್ಪ ಅಳಿಯನಿಗಾಗಿ ಹೊಸ ಹುದ್ದೆ ಸೃಷ್ಟಿ, ಸಚಿವಾಲಯದ ಸಿಬ್ಬಂದಿಯಿಂದ ವಿರೋಧ, ಅನಗತ್ಯ ವಿವಾದಕ್ಕೆ ಕೈ ಹಾಕಿದ ಸರ್ಕಾರ.